ನಮ್ಮ ಜೊತೆ ಶಾಸಕರಾದಂಥ ಯತ್ನಾಳ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಿನ್ನೆ ಚುನಾವಣೆ ಗೆಲುವು ಸೊ ಬಿಜೆಪಿ ಒಂದು ಸ್ಥಾನ ಗೆಲ್ತು ಕಾಂಗ್ರೆಸ್ ಮೂರು ಸ್ಥಾನ ಗೆಲ್ತು ಈ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ಅವರ ಅಭಿಮಾನಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಗೋಷ್ಠಿಯನ್ನ ಕೂಯಿದ್ದಾರೆ ಎಷ್ಟು ಮಟ್ಟಿಗೆ ಸರಿ ಸರ್ ವಿಧಾನಸೌಧದಲ್ಲಿ ನೋಡಿ ವಿಧಾನಸಭೆ ಅನ್ನುವಂಥದ್ದು ಭಾರತ ದೇಶದ ಪವಿತ್ರವಾದಂತ ಒಂದು ಜನಪ್ರತಿನಿಧಿಗಳ ಒಂದು ಸಭೆ ಇಲ್ಲಿ ಬಂದು ಅವರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಅಂದರೆ ಇದು ಕಾಂಗ್ರೆಸ್ಸಿನ ಸಂಪೂರ್ಣ ಇವರಿಗೆ ಇದೆ ಡಿ ಕೆ ಶಿವಕುಮಾರ್ ಆಶೀರ್ವಾದ ಇದೆ ಯಾಕಂದ್ರೆ ಅವರೆಲ್ಲ ಬ್ರದರ್ಸ್ ಇದಾರೆ ಅವ್ರದ್ದು ಈ ರೀತಿ ಆದಾಗ ಇದನ್ನು ಕಠಿಣ ಕ್ರಮ ಅನ್ನುವಂಥದ್ದು ತಗೋದೇ ಇದ್ದರೆ ಮತ್ತು ಪತ್ರಕರ್ತರಿಗೆ ಗುಂಡ್ ಗುಂಡ್ ಧಮಕಿ ಹಾಕ್ತಾನೆ ಒಬ್ಬ ರಾಜ್ಯಸಭಾ ಸದಸ್ಯರು ಇಂಥವ್ರು ರಾಜ್ಯಸಭೆ ಪ್ರವೇಶ ಮಾಡಿದ್ರೆ ಇಂಥವ್ರು ವಿಧಾನಸಭೆ ಲೋಕಸಭೆ ಪ್ರವೇಶ ಮಾಡಿದ್ರೆ ದೇಶದ ಆಂತರಿಕ ಏನು ದೇಶದ ಅಭಿಮಾನಿ ಇಲ್ಲಾರ್ದು ಅಂತ ಇಂಥವ್ರನ್ನ ನಾನು ಹೇಳ್ತೀನಿ ಆ ಏನು ವ್ಯಕ್ತಿ ಇದ್ದಾನೆ ಅವನ ಸಮರ್ಥನೆ ಮಾಡ್ಕೋಥದ್ದು ಪತ್ರಕರ್ತರ ಮೇಲೆ ಹಲೆ ಮಟ್ಟಿಗೆ ಒಬ್ಬ ರಾಜ್ಯಸಭಾ ಸದಸ್ಯ ಬಂದಾನಂದ್ರೆ ಅವ್ರ ರಾಜ್ಯಸಭಾ ಸದಸ್ಯತೆ ಅನರ್ಹ ಮಾಡಬೇಕು ಅವ್ರ ವಚನೆ ಕೊಡಬಾರ್ದು ಈ ಒಂದು ಏನು ಮಕ್ ಇದು ಏನು ನಿನ್ನೆ ನಡೆದಂಥ ಘಟನೆ ಏನಿದೆ ಇದನ್ನು ತನಿಖೆ ಮಾಡಿ ಅಲ್ಲಿವರೆಗೆ ಈ ವ್ಯಕ್ತಿಗೆ ಎಲ್ಲಿವರೆಗೆ ಈ ಒಂದು ಇದರಲ್ಲಿ ಕ್ಷಮೆ ಬಿಡೋದಿಲ್ಲ ಎಲ್ಲಿವರೆಗೆ ಇಂಥ ಘಟನೆ ಕಾಂಗ್ರೆಸ್ ಇಡೀ ಕಾಂಗ್ರೆಸ್ಸೇ ಕಾರಣ ಅದಕ್ಕೆ ನಾನು ಮೊದಲೇ ಹೇಳಿದ್ದೆ ಮೊನ್ನೆನೇ ಹೇಳಿದ್ದೆ ಹೋದವರೇ ಕರ್ನಾಟಕದಲ್ಲಿ ಮೂಲಭೂತವಾದ ಶಕ್ತಿಗಳೇನವೆ ಅವುಗಳ ಒಂದು ದೊಡ್ಡ ಒಂದು ಹುರುಪು ಬಂದಿದೆ ಒಂದು ರೀತಿ ಶಕ್ತಿ ಬಂದಿದೆ ಅದಕ್ಕೆ ಕಾರಣ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅಂತವರು ಪ್ರಚೋದನಾತ್ಮಕವಾಗಿ ಮುಸ್ಲಿಮರನ್ನು ಇವತ್ತು ಪ್ರಚೋದ ಮಾಡೋರು ಇವರೇ ಅವ್ನು ರಾಹುಲ್ ಗಾಂಧಿ ಅಂತ ಅರೆ ಹೊಚ್ಚಿ ಇದ್ದೇ ಇದ್ದಾನೆ ಅದ್ರ ಜೊತೆ ಇವರೆಲ್ಲ ಸೇರಿದ್ರೂ ಪರಿಣಾಮ ನೀನು ವಿಧಾನಸಭೆಯ ಒಂದು ಅತ್ಯಂತ ಹೇಯ ಘಟನೆ ಅತ್ ನಾ ಹೇಳಕ್ ಬಯಸ್ತಾ ಇದ್ದೇನೆ ಶಾಸಕರ ಮತಗಳು ಬಹಳ ಶ್ರೇಷ್ಠವಾದ ಮತಗಳು ನೆನ್ನೆಯ ಪ್ರಕಾರ ಆ ಮತಗಳು ಎಲ್ಲಿಗೆ ಹೋಯ್ತು ಅಂತ ಯಾಕಂದ್ರೆ ಈ ತರ ಘಟನೆ ಆದಂತ ಸಂದ್ರಿ ಶಾಸಕರುಗಳು ಆತ್ಮಾವಲೋಕನ ಮಾಡ್ಕೋಬೇಕು ಯಾಕಂದ್ರೆ ಯಾವ ಪಕ್ಷದಿಂದ ಆಯ್ಕೆ ಆಗಿರ್ತೀವಂದ್ರೆ ಯಾವ ಪಕ್ಷದಿಂದ ಆಯ್ಕೆ ಆಗಿರ್ತೀವಿ ನಮಗ ಆ ಪಕ್ಷ ಬೇಡ ಇತ್ತಂದ್ರೆ ಶಾಸಕತ್ವ ರಾಜೀನಾಮೆ ಕೊಟ್ಟು ಹೊರಗೋಗು ಹೊರಗಿನ ಒಂದು ಪಕ್ಷಕ್ಕೆ ದ್ರೋ ಮಾಡಿ ಪಕ್ಷ ಎಲ್ಲಾ ಕೊಟ್ಟಿದೆ ಅವ್ರಿಗೆ ಇವ್ರ ಎಂದೋ ಜೀವದಾಗ ಇವ್ರ ಸಚಿವರೇ ಆಗ್ತಿರ್ಲಿಲ್ಲ ಅಂಥವ್ರ್ ಮಂತ್ರಿ ಆದ್ರು ಮತ್ತೆಲ್ಲ ಗೌರವ ಕೊಟ್ಟಿದೆ ಕೊಟ್ಟ ಮೇಲೆ ಹಿಂಗೆ ಮಾಡ್ತಾರಂದ್ರೆ ದುರಂತ ಇದು ಇಂಥ ಸಂಸದರು ಆಗಿ ಆಯ್ಕೆಯಾದ ಭದ್ರತೆ ಕೊಡೋ ಅಥವಾ ದೇಶಕ್ಕೆ ಒಂದು ಮಾದರಿ ಆಗಿರ್ಬೇಕು ಈ ಅವ್ರಿಗೂ ಕೂಡ ಅಪಮಾನ ಇಡೀ ದೇಶಕ್ಕೂ ಕೂಡ ಬೆಂಬಲಿಗರು ಮಾಡ್ಯಾರಂದ್ರೆ ಅವ್ರಿಗೆ ಇರಬೇಕು ಅವನಿವಕ್ತನಾಗಿದ್ರೆ ಆದ್ರೆ ಪತ್ರಕರ್ತರ ಮೇಲೆನೆ ಧಮಕಿ ಕೊಡ್ತಾನಂದ್ರೆ ಅವನ ಪ್ರಚೋದನೆ ಅವನ ಬೆಂಬಲದಿಂದಲೇ ಮಾಡಿದ್ದಾರೆ ಇದಿಷ್ಟು ಯತ್ನಾಳ್ ಅವರ ಮಾತು ಸೊ ಎಲ್ಲ ಕಡೆ ಅವರ ಹೇಳಿಕೆಗಳು ಸರಿಯಲ್ಲ ಆ ರೀತಿ ಹೇಳಿಕೆ ಕೊಡೋದು ಕಪ್ಪಳಕ್ಕೆ ಕೊಟ್ಟು ಅವರಿಗೆ ಬುದ್ಧಿವಾದ ಹೇಳ್ಬೋದಿತ್ತು ಅನ್ನೋ ಮಾತನ್ನ ಕೇಳ್ತಾ ಇದ್ದಾರೆ ಕ್ಯಾಂಪರ್ಸನ್ ಯೋಗೇಶ್ ಜೊತೆ ಚಂದ್ರಶೇಖರ್ ವಿಸ್ತಾರ ನ್ಯೂಸ್ ಬೆಂಗಳೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ